ನೀನು ಹೇಳಿದ್ದೇನೆ ಮತ್ತೆ ಮತ್ತೆ ಹೇಳ್ತಿರ ಬೇಡ ಆಯ್ತಲ್ಲ ಹಾ ತಗೊಳ್ಳಪ್ಪ ಮುಕುಂದ ಬಸ್ ಸ್ಟಾಪ್ ಗೆ ನಿಮ್ಮ ಅಕ್ಕ ಅಮ್ಮ ಎಲ್ಲ ಬಂದಿದ್ದಾರಲ್ವಾ ಅಮ್ಮ ಅವರನ್ನೆಲ್ಲ ಬಸ್ ಸ್ಟ್ಯಾಂಡ್ ಗೆ ಮುಟ್ಟಿಸಿ ಅಲ್ವಾ ಅವನು ಬಂದಿರ್ತಾನೆ ಮತ್ತೆ ಮತ್ತೆ ಅದನ್ನೇ ಕೇಳ್ತೀಯಲ್ಲಮ್ಮ ನಾಳೆ ಸಾಯಂಕಾಲ ಬಂದ್ಬಿಡ್ತೇನೆ ನೋಡು ನೀ ಎಲ್ಲೂ ಮನೆ ಬಿಟ್ಟು ಹೋಗಬೇಡ ಮನೆ ಕಡೆ ಜೋಪಾನ ನೋಡು ಕಳೆದ ವಾರ ಚಿದಾನಂದ ಕಾಮತ್ ಮನೆಯಲ್ಲಿ ಯಾರು ಇಲ್ಲದೆ ಇದ್ದಾಗ ಸುಳ್ದಾಡಕ್ಕೆ ಎರಡು ಮೂಟೆ ಕಳ್ತನ ಆಗಿತ್ತಲ್ವಾ ಹುಷಾರು ಆಯ್ತಮ್ಮ ನೀ ಹೊರ ಹಾಗೆ ನೋಡು ಹಸುಗೆ ಹುಲ್ಲು ನೀರು ಕಲಗಚ್ಚು ಎಲ್ಲದನ್ನೂ ಸರಿಯಾಗಿ ಕೊಡ್ಲಿಕ್ಕೆ ಸೋಮನಿಗೆ ಹೇಳು ಮರಿಬೇಡ ಆಯ್ತಮ್ಮ ಬಸ್ಸಿಗೆ ಲೇಟ್ ಆಗ್ತದೆ ನೀನು ಹೊರಡು ಬಾ ಬರ್ತೀನಿ ಹಾ ಮನೆ ಕಡೆ ಜೋಪಾನ ಆಯ್ತಾ ಹಾ ಮೇಡಂ ನಮಸ್ಕಾರ ಅರೆ ಗೋವಿಂದಣ್ಣ ಹಾಡು ತುಂಬಾ ಚೆನ್ನಾಗಿ ಹೇಳ್ತೀರಿ ಯಾವಾಗ ಬಂದ್ರಿ ನನಗೆ ಗೊತ್ತೇ ಆಗಲಿಲ್ಲ ಆಗಲೇ ಬಂದೆ ಶೀಲಾ ನೀನು ಸ್ವಲ್ಪ ಕೂಡ ಬದಲಾಗಲಿಲ್ಲ 2 ವರ್ಷದಿಂದ ಹೇಗಿದ್ದೀಯೋ ಈಗಲೂ ಹಾಗೆ ಇದೆ ಸುಮ್ಮನೆರಿ ಗೋವಿಂದಣ್ಣ ಚೇಷ್ಟೆ ಮಾಡಬೇಡಿ ನೀವು ಒಂದ್ ಮಾತು ಹೇಳ್ತೇನೆ ಗೋವಿಂದಣ್ಣ ನಿಮ್ಮಂತ ದೊಡ್ಡ ಮನಸ್ಸಿನ ಧಣಿ ನನಗೆ ಇರದೇ ಹೋಗಿದ್ರೆ ನಾನು ಬಿಎಡ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ನೀವು ತುಂಬಾ ದೊಡ್ಡ ಮನುಷ್ಯರು ಹೇ ಶೀಲಾ ಅದೆಲ್ಲ ಎಂತಕ್ಕೆ ಈಗ ನೋಡು ಬಿಡಿ ಗೋವಿಂದಣ್ಣ ನಾನು ಬಿಎಡ್ ಓದಲಿಕ್ಕೆ ಸಹಾಯ ಆಗಲಿ ಅಂತ ನಿಮ್ಮ ತಾಯಿಗೂ ಗೊತ್ತಾಗದ ಹಾಗೆ ನೀವು ನನಗೆ ಹಣ ಕೊಟ್ಟು ಮಾಡಿದ ಉಪಕಾರ ನಾನು ಮರೆಯಲಿಕ್ಕೆ ಆಗೋದಿಲ್ಲ ಗೋವಿಂದಣ್ಣ ಆದ್ರೆ ಹೇ ಶೀಲಾ ಇವತ್ತು ನಮ್ಮ ತಾಯಿ ಧರ್ಮಸ್ಥಳಕ್ಕೆ ಹೋಗಿದ್ದಾರೆ ನಮ್ಮ ಮನೆಯಲ್ಲಿ ನಾನು ಒಬ್ಬನೇ ಇದ್ದೀನಿ ಗೊತ್ತುಂಟ ಗೊತ್ತುಂಟು ಗೋವಿಂದಣ್ಣ ನಾನು ಕೂಡ ಮಂಗಳೂರಿಗೆ ಸಾಯಂಕಾಲ 6 ಗಂಟೆ ಬಸ್ಸಿಗೆ ಹೋಗ್ತಿದ್ದೇನೆ ಅಲ್ಲಿ ಒಂದು ಅರ್ಜೆಂಟ್ ಕೆಲಸ ಉಂಟು ಗೋವಿಂದಣ್ಣ ನಾನು ಹೀಗೆ ಹೇಳ್ತೇನೆ ಅಂತ ನೀವು ಬೇಜಾರಾಗಬೇಡಿ ಆದ್ರಿಗ ನಿಮ್ಮ ಮುಂದೆ ನಿಂತಿರುವ ಶೀಲಾ ನಿಮ್ಮ ಹಳೆಯ ಶೀಲಾ ಅಲ್ಲ ಇವಳಿಗ ಬೇರೆಯ ಶೀಲಾ ನಿಜವಾದ ಶೀಲಾ ಹಿಂದೆ ನಮ್ಮಿಬ್ಬರ ನಡುವೆ ಎಂತಲ್ಲ ನಡೆದಿರಬಹುದು ಅದರ ಬಗ್ಗೆ ನನಗೆ ಈಗ ವ್ಯಥೆ ಇಲ್ಲ ಎಂತ ನಡೆಯತೋ ಅದೆಲ್ಲ ಸಹಜವಾಗಿ ನಡೆದೋಯ್ತು ಆದರೆ ಗೋವಿಂದಣ್ಣ ಇನ್ನು ಮುಂದಕ್ಕೆ ನಮ್ಮಿಬ್ಬರ ನಡುವೆ ಆ ಸಂಬಂಧ ಸಾಧ್ಯ ಇಲ್ಲ ಅದು ಮುಗಿದು ಹೋದ ಕತೆ ನೀವು ಹಿಂದೆಯೂ ಈಗಲೂ ಮುಂದೆಯೂ ನನಗೆ ಧಣಿ ಆದರೆ ನನ್ನ ಕ್ಷಮಿಸಿ ಬಿಡಿ ಏ ಶೀಲಾ ನನಗೆ ನಿನ್ನ ಬಗ್ಗೆ ಯಾವ ಭಾವನೆ ಉಂಟು ನಾನು ನಿನ್ನನ್ನ ಎಷ್ಟು ಪ್ರೀತಿಸುತ್ತೇನೆ ಅಂತ ನಿನಗೆ ಗೊತ್ತುಂಟು ನೀನು ನನ್ನ ಪಾಲಿಗೆ ಬರೆ ನಮ್ಮ ಮನೆ ಕೆಲಸದವರ ಮಗಳಲ್ಲ ಗೊತ್ತಾಯ್ತಾ ಶೀಲಾ ನಿನ್ನ ಮನಸ್ಸಿನಲ್ಲಿ ಏನುಂಟು ಸ್ಪಷ್ಟವಾಗಿ ಹೇಳಬಿಡು ಗೋವಿಂದಣ್ಣ ಇನ್ನೊಮ್ಮೆ ಹೇಳ್ತೇನೆ ಈ ಶೀಲಾ ನಿಮ್ಮ ಹಿತೈಷಿ ನಿಮಗೆ ಚಿರಋಣಿ ಅಂತ ಮರಿಬೇಡಿ ನೀವು ಮಾಡಿರೋ ಉಪಕಾರದ ಋಣವನ್ನ ಈ ಜನ್ಮದಲ್ಲಿ ತೀರಿಸಲಿಕ್ಕೆ ನನಗೆ ಸಾಧ್ಯ ಇಲ್ಲ ನಾ ಬರ್ತೀನಿ ಗೋವಿಂದಣ್ಣ ನಾ ಹೊರಡಬೇಕು ಅಲ್ಲ ಚಂದ್ರಿ ರಾಧಾಗೆ ಇಷ್ಟ ಇಲ್ಲದ ಮೇಲೆ ಒತ್ತಾಯದಿಂದ ನಾವು ಅವಳ ಮದುವೆ ಮಾಡಲಿಕ್ಕೆ ಹೊರಟಿರುವುದು ಸರಿಯಾ ಇನ್ನೊಂದು ಸಲ ಯೋಚನೆ ಮಾಡುವುದು ಒಳ್ಳೆಯದಲ್ವಾ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ನೀವೇ ಹೇಳಿ ನಾವು ಮುಂದೆ ನಿಂತು ರಾಧಾಳ ಮದುವೆ ಮಾಡದೆ ಹೋದರೆ ಅವಳು ತನ್ನ ಇಷ್ಟ ಬಂದವನನ್ನ ಕಟ್ಟಿಕೊಂಡು ಓಡಿ ಹೋಗುವುದು ಗ್ಯಾರಂಟಿ ಈಗ ಮೇಷ್ರ ಮಗನ ಜೊತೆ ಓಡಿ ಹೋಗಲಿಕ್ಕೆ ಆಗಲಿಲ್ಲ ನಾಳೆ ತನ್ನ ಕ್ಲಾಸ್ಮೇಟ್ ಇನ್ನೊಬ್ಬನನ್ನ ಕಟ್ಟಿಕೊಂಡು ಓಡಿ ಹೋಗ್ತಾಳೆ ಅದೇ ನಿಮಗೆ ಇಷ್ಟ ಆಗೋ ಹಾಗಿದ್ರೆ ನಾನು ಬೇಡ ಅಂತ ಹೇಳೋದಿಲ್ಲ ಛೇ ಹಾಗಲ್ಲ ಚಂದ್ರಿ ಇಷ್ಟ ಇಲ್ಲದವನ ಜೊತೆ ಮದುವೆ ಮಾಡಿದ್ರು ಅಂತ ಮುಂದೆ ಹುಡುಗಿ ಏನಾದರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ಎಂತ ಗತಿ ಮಲತಾಯಿ ಬಂದು ಅವಳ ಬಾಳು ಹಾಳು ಮಾಡಿದಳು ಅನ್ನೋ ಆಪಾದನೆ ನಿನ್ನ ಮೇಲೆ ಬರುವುದಿಲ್ಲವಾ ಯೋಚನೆ ಮಾಡು ನಾನು ಯೋಚನೆ ಮಾಡಿದ್ದಾಗಿದೆ ಇನ್ನು ಯೋಚನೆ ಮಾಡಿದ್ದನ್ನು ಕಾರ್ಯಗತ ಮಾಡಬೇಕು ಅಷ್ಟೇ ಅರುಣನನ್ನು ನೀವು ಒಮ್ಮೆ ನೋಡಿದ್ರೆ ನೀವೇ ಹೇಳ್ತೀರಾ ಅವ ಎಷ್ಟು ಒಳ್ಳೆಯವನು ಅಂತ ಹಾಗಾದ್ರೆ ಒಮ್ಮೆ ಅವನು ನಮ್ಮ ಮನೆಗೆ ಬರಲಿ ನಾನು ನೋಡ್ತೇನೆ ರಾಧಾನು ನೋಡ್ಲಿ ಹುಡುಗನನ್ನು ಅವಳು ಮೆಚ್ಚಿಕೊಂಡರೆ ಕೆಲಸ ಸುಲಭವಾಯಿತಲ್ಲ ಏನೇ ಆಗಲಿ
ಮೊದಲು ನಮ್ಮ ಮನೆಯ ಪರಿಸ್ಥಿತಿ ಬದಲಾಗಬೇಕು ಕೋಣೆಯೊಳಗೆ ಕೂಡಿ ಹಾಕಿ ರಾಧಳನ್ನ ಯಾರಿಗಾದರೂ ತೋರಿಸಿ ಅಂತ ಪ್ರಯೋಜನ ಬೆಳಗ್ಗೆಯೂ ಎಂತದೋ ತಿಂದಿಲ್ಲ ಮಗು ಛೆ ನನಗೂ ನಿಮ್ಮ ದುಃಖ ಅರ್ಥ ಆಗ್ತಾ ಉಂಟು ನಾನು ಒಬ್ಬ ತಾಯಿ ಆದರೆ ನೀವೇ ಹೇಳಿ ರಾಧಳನ್ನ ಹದ್ದುಬಸ್ತಿನಲ್ಲಿ ಇಡಲಿಕ್ಕೆ ಬೇರೆ ಯಾವ ದಾರಿ ಉಂಟು ಆ ವಿನೋದನ ಜೊತೆ ಓಡಿ ಹೋಗುವುದೇ ಅವಳ ಗುರಿಯಾಗಿ ಬಿಟ್ಟಿದೆ ಕಾಲೇಜಿನಲ್ಲಿ ಎಂತೆಲ್ಲ ಆಟ ಆಡಲು ಅಂತ ನಿಮಗೆ ಅಷ್ಟು ಬೇಗ ಮರೆತು ಹೋಯ್ತಾ ಇಲ್ಲ ನನಗೆ ಮರೆತು ಹೋಗಿಲ್ಲ ಚಂದ್ರಿ ನೀನು ಒಪ್ಪಿದ್ರೆ ಇವತ್ತು ನಾವು ಒಂದು ಕೆಲಸ ಮಾಡುವ ರಾಧಾ ಹೇಳು ಮಗು ಊಟ ಮಾಡು ಬೇಡ ನನಗೆ ನನ್ನನ್ನು ಹೀಗೆ ಮನೆಯೊಳಗೆ ಕೂಡಿ ಹಾಕಿ ಈಗ ಊಟ ಮಾಡೋಂದ್ರೆ ಮಾಡ್ಲಿಕ್ಕೆ ನಾನೇ ನೀ ಮನೆಯ ನಾಯಿ ಅಲ್ಲ ನೋಡಿ ನೋಡಿ ಹೇಗೆ ಗರ್ವದಿಂದ ಮಾತಾಡ್ತಾಳೆ ನಿನ್ನನ್ನು ಮನೆಯಲ್ಲಿ ಕೂಡಿ ಹಾಕುವಂತ ಪರಿಸ್ಥಿತಿಯನ್ನು ಉಂಟು ಮಾಡಿದವಳು ನೀನೇ ಈಗ ಹುಚ್ಚೆ ಅಂತ ಮಾತನಾಡಬೇಡ ಚಂದ್ರಿ ನೀನು ಸುಮ್ಮನೆ ಇರಬೇಕು ಇವಳು ಹೀಗೆ ಮಾತಾಡಿದರೆ ನಾನು ಹೇಗೆ ಸುಮ್ಮನೆ ಇರಬಹುದು ಅವಳು ಹೇಗಾದರೂ ಮಾತಾಡಲಿ ನೀನು ಸುಮ್ಮನೆ ಇರಬೇಕು ನೋಡಮ್ಮ ರಾಧಾ ಇವತ್ತಲ್ಲ ನಾಳೆ ನೀನು ಮದುವೆ ಆಗಲೇಬೇಕು ಈ ಮನೆ ಬಿಟ್ಟು ಹೋಗಲೇಬೇಕು ಎಷ್ಟು ದಿನ ಅಂತ ನಿನ್ನನ್ನ ಈ ಮನೆಯಲ್ಲಿ ಇಟ್ಟುಕೊಳ್ಳುವುದಕ್ಕೆ ಸಾಧ್ಯ ಹೇಳು ನಿನ್ನ ಚಿಕ್ಕಮ್ಮ ನಿನಗೋಸ್ಕರ ಹುಡುಕಿರ ಸಂಬಂಧ ಅಂತಿಂತದಲ್ಲ ನಿನ್ನ ತಾಯಿ ಬದುಕಿದ್ದರೆ ನಿನ್ನ ಈ ಭಾಗ್ಯ ನೋಡಿ ಸಂತೋಷ ಪಡುತ್ತಿದ್ದಳು ಅದನ್ನ ನೀನು ಅರ್ಥ ಮಾಡಿಕೊಳ್ಳಬೇಕು ಅಂತಸ್ತು ಪ್ರತಿಷ್ಠೆ ವಿಷಯದಲ್ಲೂ ಕೂಡ ಅವರು ಈ ಮನೆತನಕ್ಕೆ ಸರಿಸಮಾನರು ಅದನ್ನ ಮೊದಲು ಅವಳಿಗೆ ಹೇಳಿ ನನಗೆ ಮದುವೆ ಬೇಡ ಅಪ್ಪ ನಿಮ್ಮ ಮಗಳಾಗಿ ನಾನು ಯಾರನ್ನ ಮದುವೆ ಆಗಬೇಕು ಅಂತ ನಿರ್ಧಾರ ಮಾಡೋ ಸ್ವಾತಂತ್ರ್ಯ ಕೂಡ ನನಗಿಲ್ಲವಾ ಇವರೆಲ್ಲ ಸೇರಿ ನನ್ನ ಹೀಗೆ ಕೂಡಿ ಹಾಕಿದ್ರು ನೀವು ಸುಮ್ಮನೆ ಇದ್ದಿರಲ್ಲ ನೀವು ಎಂತ ಮಾಡ್ತೀರ ಅಂತ ನಿಮಗೆ ಗೊತ್ತಿಲ್ಲ ಅಪ್ಪ ನೋಡ್ತಾ ಇರಿ ಒಂದಲ್ಲ ಒಂದು ದಿನ ಇವಳು ನಿಮ್ಮನ್ನ ನಾಶ ಮಾಡ್ತಾಳೆ ಖಂಡಿತ ನಾಶ ಮಾಡ್ತಾಳೆ ಬಾಯಿ ಮುಚ್ಚು ಬಿಕನಾಸಿ ಬಾಯಿಗೆ ಬಂದ ಮಾತಾಡಿ ನನ್ನ ತಲೆ ಕೆಡಿಸಬೇಡ ನನ್ನ ಇಷ್ಟಕ್ಕೆ ವಿರುದ್ಧವಾಗಿ ವರ್ತಿಸಿ ನನ್ನ ಮನಃಶಾಂತಿ ಕೆಡಿಸಿ ನನ್ನ ಸರ್ವನಾಶಕ್ಕೆ ಕಾರಣವಾಗ್ತಿರುವುದು ನೀನು ಇವಳಲ್ಲ ನನ್ನ ಬದುಕನ್ನ ನಾನು ರೂಪಿಸಲಿಕ್ಕೆ ಬಯಸಿದ್ರೆ ಅದರಿಂದ ನಿಮಗೆ ಅಂತ ಸರ್ವನಾಶ ಆಗ್ತದೆ ನಾನು ಹೇಳಿರ್ಲಿಲ್ವಾ ಇವಳು ದಾರಿಗೆ ಬರೋದಿಲ್ಲ ಇವಳ ಹತ್ರ ಮಾತನಾಡಿದ್ರೆ ಪ್ರಯೋಜನ ಇಲ್ಲ ಅಂತ ಈಗೇನಾಯ್ತು ಹೊತ್ತು ಹೊತ್ತಿಗೆ ಇವಳಿಗೆ ಊಟ ಕೊಟ್ರೆ ಅಹಂಕಾರ ಜಾಸ್ತಿ ಆಗ್ತದೆ ತಿಮ್ಮಿ ತಿಮ್ಮಿ ಬಂದೆ ಅಕ್ಕ ಈ ಊಟ ತಕೊಂಡು ಹೋಗು ಇನ್ನು ನಾವು ಇಲ್ಲಿದ್ದು ಎಂತ ಮಾಡುವುದು ಅವಳ ಜೀವನದ ದಾರಿಯನ್ನು ಅವಳೆ ಕಣ್ಕೊಳ್ತಾಳಂತಲ್ಲ ಕಣ್ಕೊಳ್ಳಿ ಬನ್ನಿ ಹೋಗುವ ಕಾಫಿ ತಗೊಳ್ಳಿ ಹಲೋ ಯಾರು ನಾನು ಆನಂದ ಯಾರು ಚಂದ್ರಿಕಾ ಅವರಾ ಹೌದು ಸೌಖ್ಯವ ಆನಂದ್ ನಾನು ಸೌಖ್ಯವಾಗಿದ್ದೇನೆ ನೀವು ಸೌಖ್ಯವಾಗಿದ್ದೀರಾ ಹಾ ಸೌಖ್ಯವಾಗಿದ್ದೇನೆ ವನಿತಾ ಮತ್ತು ಇಳ ಸೌಖ್ಯವಾಗಿದ್ದಾರಾ ಅವರು ಸೌಖ್ಯವಾಗಿದ್ದಾರೆ ಎಷ್ಟು ದಿನ ಆಯ್ತು ನಿಮ್ಮನ್ನೆಲ್ಲ ನೋಡಿ ಒಮ್ಮೆಯಾದರೂ ನಮ್ಮ ಮನೆಗೆ ಬರಬಾರ್ದಾ ನಿಮ್ಮ ಅಕ್ಕ ತೀರಿಕೊಂಡ ಮೇಲೆ ನಿಮ್ಮ ಭಾವನ ಮನೆಯವರ ಜೊತೆ ಸಂಬಂಧ ಕಡಿದು ಹೋಯಿತು ಅಂತ ಅರ್ಥವಾ ನಾನು ಅವರ ಮೂರನೇ ಹೆಂಡತಿ ಆಗಿರಬಹುದು ಆದರೆ ನಿಮ್ಮೆಲ್ಲರ ಸ್ನೇಹ ಸಂಬಂಧ ನಿಮ್ಮ ಭಾವನೆಗಿಂತ ಜಾಸ್ತಿ ನನಗೆ ಬೇಕು ನೀವು ನಮ್ಮ ಮನೆಗೆ ಬರ್ತಿರಬೇಕು ನಾವು ನಿಮ್ಮ ಮನೆಗೆ ಬರ್ತಾ ಇರ್ತೇವೆ ನಾವೆಲ್ಲರೂ ಪರಸ್ಪರ ಅನ್ಯೋನ್ಯವಾಗಿರಬೇಕು ಇದೇ ನನ್ನ ಉದ್ದೇಶ ಖಂಡಿತ ಹಾಗೆ ಆಗಲಿ ಮತ್ತೆ ರಾಧಾ ಭಾವೆಲ್ಲ ಸೌಖ್ಯವಾಗಿದ್ದಾರಾ ಓ ಎಲ್ಲ ಸೌಖ್ಯವಾಗಿದ್ದಾರೆ ಒಮ್ಮೆ ರಾಧೆ ಕೊಡ್ತೀರಾ ಮಾತಾಡಿ ತುಂಬಾ ದಿವಸ ಆಯ್ತು ರಾಧಾ ಅವಳ ಫ್ರೆಂಡ್ ಗುರುವಾರನ ಕೆರೆಯಲ್ಲಿ ಇದ್ದಾಳಲ್ಲ ಪಲ್ಲವಿ ಅವಳ ಅಕ್ಕನ ಮದುವೆಗೆ ಬೆಳಗ್ಗೆನೆ ಹೋದ್ಲು ಬೋರ್ ಆಗಿದೆ ಒಂದು ವಾರ ಅಲ್ಲಿಯೇ ಇದ್ದು ಬರ್ತೇನೆ ಅಂತ ಹೇಳಿ ಹೋಗಿದ್ದಾಳೆ ಮತ್ತೆ ನಿಮ್ಮ ಭಾವ ಅಡಿಕೆ ಮಂಡಿಗೆ ಹೋದವರು ವಾಪಸ್ ಬಂದಿಲ್ಲ
ಹೌದಾ? ಆಯ್ತು, ನಾನು ನಂತರ ಫೋನ್ ಮಾಡ್ತೇನೆ. ಫೋನ್ ಮಾಡಿದ ಯಾರು ಅಂತ ಗೊತ್ತಾಯ್ತಲ್ಲ? ಗೊತ್ತಾಯ್ತು. ರಾಧಾನ ಮನೆಯೊಳಗೆ ಕೂಡಿ ಹಾಕುವುದರಿಂದ ಸಮಸ್ಯೆ ಇನ್ನಷ್ಟು ಕಾಂಪ್ಲಿಕೇಟ್ ಆಗ್ತಾ ಉಂಟು. ಫೋನ್ ಮಾಡುವವರಿಗೆ, ಅವಳನ್ನು ವಿಚಾರಿಸಿಕೊಂಡು ಬರುವವರಿಗೆ ಎಂತ ಜವಾಬ್ ಕೊಡಬೇಕು ಅಂತ ಯೋಚನೆ ಮಾಡಬೇಕಲ್ಲ ಚಂದ್ರಿ. ಅವಳಿಗೆ ಊಟ ಹಾಕದೆ ಉಪವಾಸ ಬೆಳೆಸಿ ಏನಾದರೂ ನಾಳೆ ಹೆಚ್ಚು ಕಡಿಮೆ ಆದರೆ ಎಂತ ಮಾಡುವುದು? ಉಪವಾಸ ಹಾಕಿದರೆ ಸತ್ತು ಹೋಗುವ ಜೀವವಲ್ಲ ಅವಳದು. ಹಸಿವಿನ ಚುರುಕು ಚೆನ್ನಾಗಿ ಮುಟ್ಟಲಿ. ಅವಳು ಹೇಗೆ ದಾರಿಗೆ ಬರುವುದಿಲ್ಲವೋ ನೋಡಿಯೇ ಬಿಡುವ. ಈ ವಿಚಾರದಲ್ಲಿ ನೀವು ತಲೆ ಹಾಕಬೇಡಿ. ಅವಳು ನನ್ನನ್ನು ಎಷ್ಟು ಬೇಕಾದರೂ ಬಯ್ಯಲಿ. ನಿಮಗೆ ಮಾತ್ರ ಮಗಳಲ್ಲ ಅವಳು, ನನಗೂ ಮಗಳೇ. ಅವಳ ಬಗ್ಗೆ ನನ್ನಲ್ಲಿಯೂ ಪ್ರೀತಿ ಉಂಟು. ಅವಳನ್ನು ದಾರಿಗೆ ತರಲಿಕ್ಕೆ ನಾನು ಹಾಕುವ ಯೋಜನೆಗೆ ನೀವು ಅಡ್ಡಿ ಬರಬಾರದು. ಸರಿ ಮಾರಾಯ್ತಿ. ವನಿತಾ, ಹಾ, ಅಷ್ಟು ಹೊತ್ತಿಂದ ಕಾಲಿಂಗ್ ಬೆಲ್ ಹೊಡಿತಾ ಉಂಟು, ಒಮ್ಮೆ ಬಂದು ಬಾಗಿಲು ತೆಗಿಬಾರ್ದಾ? ಬಾಗಿಲು ತೆಗಿಲಿಕ್ಕೂ ನಾನೇ ಬರ್ಬೇಕಾ? ನಾನು ಅಡಿಗೆ ಮಾಡ್ತಾ ಇಲ್ವಾ? ನೀವು ಹೋಗಿ ಒಮ್ಮೆ ತೆಗಿಬಾರ್ದಾ? ಆಯ್ತು ಮಾರಾಯ್ತಿ, ಒಮ್ಮೆ ತೆಗಿ. ಇದು ಆನಂದ್ ಅವ್ರ ಮನೆಯಾ? ಹೌದು. ನೀವು ಯಾರು? ನಾನು ಶೀಲಾ ಅಂತ. ಶೀಲಾ? ಯಾವ ಶೀಲಾ? ಸೀತಾಪುರದಿಂದ ಬಂದಿದ್ದೇನೆ. ಆನಂದ್ ಅವ್ರ ಹತ್ತಿರ ಸ್ವಲ್ಪ ಮಾತಾಡೋದಿತ್ತು. ಏನ್ ಮಾತಾಡ್ಬೇಕಾಗಿತ್ತು? ನಾನೇ ಆನಂದ್. ನಮಸ್ತೆ ಸರ್. ನಮಸ್ತೆ. ನಾನು ಶೀಲಾ ಅಂತ. ನಿಮ್ಮ ಅಕ್ಕನ ಮಗಳು ರಾಧಾ ಇದ್ದಾಳಲ್ಲ, ಅವಳ ಫ್ರೆಂಡ್. ಹೌದಾ? ಬನ್ನಿ, ಒಳಗೆ ಬನ್ನಿ, ಕೂತ್ಕೊಳ್ಳಿ. ಎಲ್ಲಿ ರಾಧಾ? ಇಲ್ಲಿ. ಅವಳು ಈಗ ಬರುವ ಹಾಗಿಲ್ಲ. ಆ ವಿಷಯ ಮಾತಾಡ್ಲಿಕ್ಕೆ ನಾನು ಬಂದದ್ದು. ಕುಡಿಲಿಕ್ಕೆ ಎಂತದ್ದು ತಗೊಳ್ತೀರಿ? ಎಂಥದ್ದು ಬೇಡ ಸರ್. ಹಾಗಾದ್ರೆ ಹೇಗೆ? ವನಿತಾ, ಇವ್ರಿಗೆ ಕುಡಿಲಿಕ್ಕೆ ಜ್ಯೂಸ್ ತಗೊಂಡು ಬಾ. ಸರಿ. ನನಗೆ ನಿಮ್ಮನ್ನು ಸೀತಾಪುರದಲ್ಲಿ ನೋಡಿದ ನೆನಪೇ ಇಲ್ವಲ್ಲ. ಕಳೆದ 3 ವರ್ಷದಿಂದ ನಾನು ಮಂಗಳೂರಿನಲ್ಲಿ ಕೆಲಸ ಮಾಡ್ತಿದ್ದೇನೆ. ಅದರಿಂದ ನೀವು ನನ್ನನ್ನು ಸೀತಾಪುರದಲ್ಲಿ ನೋಡಿರ್ಲಿಕ್ಕೆ ಸಾಧ್ಯ ಇಲ್ಲ. ಹೌದಾ? ರಾಧಾ ಹೇಗೆ, ಚೆನ್ನಾಗಿದ್ದಾಳಲ್ಲ? ಇಲ್ಲ ಸರ್, ಈಗ ಅವಳ ಪರಿಸ್ಥಿತಿ ತುಂಬ ಕೆಟ್ಟದಾಗಿದೆ. ತಗೊಳ್ಳಿ ಜ್ಯೂಸ್. ಥ್ಯಾಂಕ್ ಯು. ಶೀಲಾ ಅವರೇ, ಈಗ ಹೇಳಿ, ಎಂಥದ್ದು ವಿಷಯ? ಸರ್, ರಾಧಾ ನಿಮ್ಗೊಂದು ಲೆಟರ್ ಕಳಿಸಿದ್ದಾಳೆ. ಪ್ರೀತಿ ಆನಂದ್ ಮಾಮ, ನಾನು ನಿಮ್ಮ ಮನೆ ಬಿಟ್ಟು ಸೀತಾಪುರಕ್ಕೆ ಬಂದಾಗಿನಿಂದ ನನ್ನ ಬಾಳಿನ ಕೆಟ್ಟ ಸಮಯ ಆರಂಭವಾಗಿದೆ. ತಾಯಿ ಇಲ್ಲದ ತಬ್ಬಲಿ ಅಂತ ಎಲ್ಲರೂ ನನಗೆ ಕಷ್ಟ ಕೊಡುತ್ತಾ ಇದ್ದಾರೆ. ಆ ಚಂದ್ರಿಕಾ ಅವಳ ನೆಂಟ ಅರುಣ್ ಕುಮಾರ್ ಎಂಬುವನಿಗೆ ನನ್ನನ್ನು ಮದುವೆ ಮಾಡಿಕೊಡ್ಲಿಕ್ಕೆ ಸಂಚು ಮಾಡುತ್ತಿದ್ದಾಳೆ. ನನಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಹೇಳಿದ ನಂತರ ಕೂಡ ನನ್ನನ್ನು ಕೋಣೆಯಲ್ಲಿ ಬಂದ್ ಮಾಡಿ ಚಿತ್ರಹಿಂಸೆ ಕೊಡುತ್ತಿದ್ದಾರೆ. ನನಗೆ ನಿಮ್ಮನ್ನು ಬಿಟ್ಟರೆ ನನ್ನವರು ಅಂತ ಬೇರೆ ಯಾರೂ ಇಲ್ಲ. ನನ್ನನ್ನು ಹೇಗಾದರೂ ಕಾಪಾಡಿ ಈ ನರಕದಿಂದ ಪಾರು ಮಾಡಿ. ನನಗೆ ಈ ಬದುಕು ಸಾಕಾಗಿ ಹೋಗಿದೆ. ನನ್ನ ಮಾತಿನಿಂದ ಬೇಸರವಾಗಿದ್ದರೆ ಕ್ಷಮಿಸಿ, ದಯವಿಟ್ಟು ನನಗೆ ಸಹಾಯ ಮಾಡಿ. ಇಲ್ಲಿ ಕೊಡಿ ನೋಡು. ಹೌದು ರಾಧಾ, ಈ ಲೆಟರ್ ನಿಮ್ಗೆ ಯಾವಾಗ ಕೊಟ್ಟದ್ದು? ಲೆಟರ್ ಅನ್ನು ರಾಧಾ ನನಗೆ ನೇರವಾಗಿ ಕೊಡ್ಲಿಲ್ಲ. ಹೌದಾ? ಹಾಗಾದ್ರೆ ನಿಮ್ಗೆ ರಾಧಾಳ ಪರಿಚಯವೇ ಇಲ್ವಾ? ಇಲ್ಲ, ನನಗೆ ರಾಧಾಳ ನೇರ ಪರಿಚಯ ಇಲ್ಲ. ಓ ಹೌದಾ,
ಸರ್ ರಾಧಾ ಈಗ ತುಂಬಾ ಕಷ್ಟದಲ್ಲಿದ್ದಾಳೆ ಅವಳನ್ನು ಪಾರ್ ಮಾಡಲಿಕ್ಕೆ ನಿಮ್ಮಿಂದ ಮಾತ್ರ ಸಾಧ್ಯ ಹೇಗಾದರೂ ಮಾಡಿ ಅವಳನ್ನು ಆ ನರಕದಿಂದ ಬಿಡಿಸಿ ಇಲ್ಲಿಗೆ ಕರೆದುಕೊಂಡು ಬನ್ನಿ ಸರ್ ಅವಳಿಗೆ ಒಂದು ಬದುಕು ಕೊಡಿ ಸರ್ ನೋಡಿ ಶೀಲಾ ಇದು ನಿಮಗೆ ಸಂಬಂಧಪಟ್ಟ ವಿಷಯ ಅಲ್ಲ ರಾಧಾ ನಮ್ಮ ಮನೆ ಹುಡುಗಿ ಅವಳನ್ನು ಹೇಗೆ ನೋಡಿಕೊಳ್ಳಬೇಕು ಅಂತ ನಮಗೆ ಚೆನ್ನಾಗಿ ಗೊತ್ತುಂಟು ಇದನ್ನು ನಿಮ್ಮಿಂದ ಕರೆದುಕೊಳ್ಳಬೇಕಾಗಿಲ್ಲ ನಾವು ವನಿತಾ ಅವರ ಮೇಲೆ ಎಂತದಕ್ಕೆ ಸಿಟ್ಟು ಮಾಡ್ಕೊಳ್ತೀಯ ರಾಧಾಳಿಗೆ ಒಳ್ಳೆದಾಗ್ಲಿ ಅಂತ ಅವರು ಇಲ್ಲಿ ತನಕ ಬಂದು ವಿಷಯ ತಿಳಿಸಿ ಉಪಕಾರ ಮಾಡಿದ್ದಾರೆ ಶೀಲಾ ಅವರೇ ಇಲ್ಲಿವರೆಗೆ ಬಂದು ವಿಷಯ ತಿಳಿಸಿದಕ್ಕೆ ತುಂಬಾ ಥ್ಯಾಂಕ್ಸ್ ಮುಂದೆ ಎಂತ ಮಾಡಬೇಕು ಅಂತ ನಾವು ಯೋಚನೆ ಮಾಡ್ತೇವೆ ಸರಿ ಸರ್ ಹಾಗಾದ್ರೆ ನಾನು ಬರ್ತೇನೆ ಸರಿ ಅಮ್ಮ ಹೋಗಿ ಬನ್ನಿ ಬರ್ತೇನೆ ಮೇಡಂ ಆಯ್ತು ಎಕ್ಸ್ಕ್ಯೂಸ್ ಮೀ ಹೇಳಿ ಅಂತ ನನ್ನ ಹೆಸರು ಇಳಾ ಆನಂದ್ ಅವರ ಮಗಳು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ನೀವು ಎಲ್ಲಿಂದ ಬರ್ತಿರೋದು ಮನೆಯಿಂದ ಮತ್ತೆ ನಿಮ್ಮ ಮನೆಯಲ್ಲೇ ಮಾತನಾಡಿಸಬಹುದಿತ್ತಲ್ಲ ಹಿಂಬಾಲಿಸ್ಕೊಂಡು ಯಾಕೆ ಬರ್ತಿದ್ದೀರಿ ಅದನ್ನೆಲ್ಲ ನಂತರ ಹೇಳ್ತೇನೆ ಈಗ ಮೊದಲು ರಾಧಾಳ ವಿಷಯ ಹೇಳಿ ಎಂತ ಆಯ್ತು ಅವಳಿಗೆ ನೀವು ನನ್ನ ಅಪ್ಪನ ಹತ್ರ ತಂದು ಕೊಟ್ಟ ಲೆಟರ್ ಅಲ್ಲಿ ಬರೆದಿಲ್ಲ ನಿಜವಾ ಹೌದು ನಿಜ ನಿಮಗೆ ರಾಧಾ ಹೇಗೆ ಪರಿಚಯ ಅವಳ ಪರಿಚಯ ನನಗಿಲ್ಲ ರಾಧಾ ಅವಳ ಮನೆಯಿಂದ ತಪ್ಪಿಸಿಕೊಂಡು ಹೋಗಲಿಕ್ಕೆ ವಿನೋದನ ಸಹಾಯ ಕೇಳಿದ್ಲು ಆದರೆ ವಿನೋದ ಎಂತ ಸಹಾಯ ಮಾಡಲಿಕ್ಕೂ ಆಗಲಿಲ್ಲ ಅದೇ ಸಮಯಕ್ಕೆ ಸರಿಯಾಗಿ ಅಲ್ಲಿಗೆ ಬಂದ ಜನ್ನು ಅವಳನ್ನು ಮನೆಗೆ ವಾಪಸ್ ಎಳೆದುಕೊಂಡು ಹೋದ ಅದನ್ನು ನಾನು ನೋಡಿದೆ ಪಾಪ ಆ ಹುಡುಗಿಗೆ ಏನಾದರೂ ಸಹಾಯ ಮಾಡಬೇಕೆಂದು ನಿಮ್ಮ ತಂದೆ ಹತ್ರ ಮಾತನಾಡಲಿಕ್ಕೆ ಬಂದದ್ದು ಆ ಲೆಟರ್ ನಿಮಗೆ ಯಾರು ತಂದು ಕೊಟ್ಟಿದ್ದು ವಿನೋದ್ ತಂದು ಕೊಟ್ಟನ ಇಲ್ಲ ವಿನೋದ್ ಕೊಡಲಿಲ್ಲ ನಿಮಗೆ ವಿನೋದ್ ಗೊತ್ತಾ ಗೊತ್ತಿಲ್ಲ ಏನೋ ಆ ವಿಚಾರದಲ್ಲಿ ಮಾತಾಡೋದು ಬೇಡ ಬನ್ನಿ ಅಲ್ಲಿ ಹೋಗಿ ಮಾತಾಡುವ ನಿಮಗೆ ಆ ಲೆಟರ್ ತಂದು ಕೊಟ್ಟದ್ದು ಯಾರು ಅಂತ ನೀವು ಹೇಳಲೇ ಇಲ್ವಲ್ಲ ರಾಧಾ ಮನೆಯಲ್ಲಿ ಕೆಲಸಕ್ಕಿದ್ದಾಳಲ್ಲ ಕರೂಪಿ ಅಂತ ಅವಳು ತಂದು ಕೊಟ್ಟದ್ದು ಹೌದು ನಿಮ್ಮ ಮನೆಯವರಿಗೆ ರಾಧಾ ಬಗ್ಗೆ ಇಲ್ಲದ ಚಿಂತೆ ನಿಮಗೆಂತಕ್ಕೆ ಹಾಗೆಂತದೂ ಇಲ್ಲಪ್ಪ ಅವಳು ನನ್ನ ಅತ್ತೆ ಮಗಳು ಮಂಗಳೂರಿನಲ್ಲಿ ನಮ್ಮನೆಯಲ್ಲಿ ನಿಂತು ಕಾಲೇಜಿಗೆ ಹೋಗಿದ್ದು ಇಬ್ಬರು ಒಟ್ಟಿಗೆ ಇದ್ವಲ್ಲ ವಿನೋದ್ ಮತ್ತು ರಾಧಾಳ ಲವ್ ಅಫೇರ್ ನಿಮಗೆ ಹೇಗೆ ಗೊತ್ತು ಗೊತ್ತಿಲ್ಲದೆ ಇರ್ತದ ನಾನು ರಾಧಾ ತುಂಬ ಕ್ಲೋಸ್ ಫ್ರೆಂಡ್ಸ್ ಅವಳೇ ಎಲ್ಲ ವಿಷಯವನ್ನು ನನ್ನ ಹತ್ರ ಹೇಳಿದಾಳೆ ಅಲ್ಲ ರಾಧಾ ಇಷ್ಟು ಕಷ್ಟದಲ್ಲಿರುವಾಗ ವಿನೋದ್ ಯಾಕೆ ಅವಳಿಗೆ ಸಹಾಯ ಮಾಡೋದಿಲ್ಲ ಮಾಡ್ತಿದ್ದಾರೋ ಏನೋ ಆದರೆ ಅವರ ಪರಿಸ್ಥಿತಿಗೆ ಹೆದರಿ ಸುಮ್ಮನಿದ್ದಾರೆ ಅಂತ ಕಾಣ್ತದೆ ಮನೆಯವರೆಲ್ಲ ಸೇರಿ ರಾಧಾಳನ್ನು ಬಂದ್ ಮಾಡಿದ್ರು ಅವಳನ್ನು ಪಾರು ಮಾಡಲಿಕ್ಕೆ ಸಾಧ್ಯವಿಲ್ಲದವನು ಎಂತ ಮನುಷ್ಯವನು ರಾಧಾ ವಿನೋದ್ನನ್ನು ಎಷ್ಟು ಪ್ರೀತಿಸ್ತಿದ್ದಾಳೆ ಗೊತ್ತುಂಟ ತನ್ನ ಜೀವವನ್ನೇ ಅವನ ಮೇಲೆ ಇಟ್ಟಿದ್ದಾಳೆ ಕಡೆಗೆ ವಿನೋದ್ ಏನು ಮಾಡ್ದ ಅವಳಿಗೆ ಕೈ ಕೊಟ್ಟು ಹೋದ ರಾಧಾ ಅವನನ್ನು ಮರೆತು ಅವಳ ಚಿಕ್ಕಮ್ಮ ನೋಡಿದ ಹುಡುಗನನ್ನೇ ಮದುವೆ ಆಗೋದು ಒಳ್ಳೇದಂತ ಕಾಣ್ತದೆ ರಾಧಾಳ ಚಿಕ್ಕಮ್ಮ ಅವಳಿಗೆ ಗಂಡು ನೋಡಿರೋ ವಿಷಯ ನಿಮಗೆ ಹೇಗೆ ಗೊತ್ತಾಯ್ತು ಅದು ಹೇಗೋ ಗೊತ್ತಾಯ್ತು ಈಗ ಆ ವಿಷಯ ಬೇಡ ರಾಧಾಳನ್ನು ಆ ಮನೆಯಿಂದ ಹೇಗೆ ಪಾರು ಮಾಡೋದಂತ ಸ್ವಲ್ಪ ಹೇಳಿ ಅವಳನ್ನು ಪಾರು ಮಾಡಲಿಕ್ಕೆ ಕಷ್ಟ ಉಂಟು ಅದು ನಿಮ್ಮ ತಂದೆಯಿಂದ ಮಾತ್ರ ಸಾಧ್ಯ ಅಂತ ನನಗೆ ಕಾಣ್ತದೆ ರಾಧಾ ನಿಮ್ಮ ತಂದೆಯ ಸೊಸೆ ಅಲ್ಲವಾ ಚಂದ್ರಿಕಾ ಹತ್ತಿರ ಮಾತಾಡಲಿಕ್ಕೆ ನಿಮ್ಮ ತಂದೆಗೆ ಅಧಿಕಾರ ಉಂಟು ನಿಮ್ಮ ತಂದೆಯ ಮಾತನ್ನು ಅಷ್ಟು ಸುಲಭದಲ್ಲಿ ತೆಗೆದು ಹಾಕಲಿಕ್ಕಿಲ್ಲ ಅವರು ಹೋಗಿ ರಾಧಾಳನ್ನು ಕರೆದುಕೊಂಡು ಬನ್ನಿ ಅಂತ ನಾನು ಅಪ್ಪನಿಗೆ ಹೇಳಿ ನೋಡ್ತೇನೆ ಅಲ್ಲ ಇಳ ಒಂದು ಮಾತು ಕೇಳ್ತೇನೆ ನೀವು ಬೇಜಾರು ಮಾಡಬಾರ್ದು ಇಲ್ಲ ಎಂತ ಕೇಳಿ ರಾಧಾಳ ಬಗ್ಗೆ ನೀವು ಯಾಕೆ ಇಷ್ಟು ಆಸಕ್ತಿ ವಹಿಸ್ತಾ ಇದ್ದೀರಿ ಅಂತ ನೀವು ನನ್ನನ್ನು ಕೇಳಿದಿರಿ ನಾನು ನಿಮಗೆ ಅದೇ ಪ್ರಶ್ನೆಯನ್ನು ಕೇಳ್ತೇನೆ ನೀವು ರಾಧಾಳಿಗೆ ಸಹಾಯ ಮಾಡಲಿಕ್ಕೆ ರಾಧಾ ನಿಮ್ಮ ಮಾವನ ಮಗಳು ಎನ್ನುವ ಒಂದೇ ಕಾರಣವಾ ಅಥವಾ ಬೇರೆ ಕಾರಣ ಉಂಟಾ ಯಾಕೆ ಹೀಗೆ ಹೇಳ್ತಾ ಇದ್ದೀರಿ ನಿಮಗೆ ರಾಧಾಳ ವಿಷಯದಲ್ಲಿ ಇರುವ ಕಾತರ ನನ್ನನ್ನು ಹೀಗೆ ಕೇಳುವ ಹಾಗೆ ಮಾಡಿತು ಒಂದು ರೀತಿಯಲ್ಲಿ ರಾಧಾಳ ಇವತ್ತಿನ ಪರಿಸ್ಥಿತಿಗೆ ನಾನೇ ಕಾರಣ ನೀವಾ ಎಂತ ಹೇಳ್ತಿದ್ದೀರಿ ಇಳಾ ನಾವು ಕಾಲೇಜ್ನಲ್ಲಿ ಸ್ಟಡಿ ಮಾಡ್ತಿದ್ದಾಗ ನಮ್ಮಿಬ್ಬರಿಗೂ ಒಬ್ಬ ಕಾಮನ್ ಫ್ರೆಂಡ್ ಇದ್ದ ವೆರಿ ರಿಚ್ ಗೈ ನನಗೂ ಅವನಿಗೂ ಪ್ರೀತಿ ಬೆಳೆಯೋದಕ್ಕೆ ಶುರುವಾಯಿತು